ವಿಷ್ಣು ಪ್ರಸಾದ್ ಬಹುಶಃ ತಾವಿರುವಂಥ ಸ್ಥಳದ ಒಂದಿಷ್ಟು ದೃಶ್ಯಗಳನ್ನು ನಾವು ನೋಡಿದ್ವಿ, ವಿವರಿಸಬಹುದಾ ಏನಾಗ್ತಾ ಇದೆ ಅಲ್ಲಿ ಅಂತ? ಖಂಡಿತ ರಕ್ಷತ್, ಇಲ್ಲಿ ನಾನೀಗ ಇರುವಂಥದ್ದು ಗೇಟ್ ನಂಬರ್ 3. ಅಂದರೆ ಈ ಅಯೋಧ್ಯೆ ದೇವಸ್ಥಾನಕ್ಕೆ ಬರೋದಾದರೆ ಹೊಸದಾಗಿ ನಿರ್ಮಾಣ ಆಗಿರುವಂಥ ರಾಮಮಂದಿರಕ್ಕೆ ಒಟ್ಟು ಒಂದಲ್ಲ ಎರಡಲ್ಲ ಬರೋಬ್ಬರಿ 12 ಗೇಟ್ಗಳಿರುವಂಥದ್ದು. ಈ 12 ಗೇಟ್ಗಳಲ್ಲಿ ಪ್ರಮುಖವಾಗಿ ಮೇನ್ ಗೇಟ್ ನಾವೀಗ ಮುಂಚೆ ನಾವು ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡಿದೆ. ಇದು ಗೇಟ್ ನಂಬರ್ 3. ಅಂದರೆ ನಾಳೆ ಬರುವಂತಹ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ 22ನೇ ತಾರೀಕು ಮೋದಿಯವರಿಂದ ಹಿಡಿದು ಯಾವೆಲ್ಲ ಗಣ್ಯರು ಬರ್ತಾರೆ ಅವರು ದೇವಾಲಯಕ್ಕೆ ಎಂಟ್ರಿ ಆಗುವಂತಹ ಗೇಟ್ ಇರುವಂಥದ್ದು. ಈ ಗೇಟ್ನ ನಾವೀಗ ಇಲ್ಲಿ ನಮ್ಮ ಕ್ಯಾಮರಾಮ್ಯಾನ್ ಮಂಜು ಕೆ ಆರ್ ತೋರಿಸ್ತಾ ಹೋಗ್ತಾರೆ. ಈ ಗೇಟ್ನ ಈಗ ಸಂಪೂರ್ಣವಾಗಿ ಮಧುವಣಗೀತಿಯಲ್ಲಿ ಅಲಂಕರಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಕಾರಣ ಏನಂತಂದ್ರೆ ಈ ಗೇಟ್ ಎಂಟ್ರಿ ಏನಿದೆ ಇಲ್ಲಿ, ಇದು ಕೂಡ ರಾಮಪಥ ರಸ್ತೆಯಲ್ಲೇ ಬರುವಂಥದ್ದು. ರಾಮಪಥ ರಸ್ತೆಯಲ್ಲೇ ಒಟ್ಟು ನಾವು ನೋಡೋದಾದ್ರೆ ರಾಮ ಮಂದಿರಕ್ಕೆ ಇರುವಂತಹ 12 ಗೇಟಲ್ಲಿ ರಾಮಪಥ ರಸ್ತೆಯಲ್ಲೇ 5 ಗೇಟ್ಗಳು ಸಿಗುತ್ತೆ. ಪ್ರಮುಖ ಗೇಟನ್ನು ಬಿಟ್ಟರೆ ಇನ್ನು 2 ಗೇಟ್ಗಳನ್ನ ಇಲ್ಲಿ VIPಗೋಸ್ಕರ ಬಳಕೆ ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡಿದರೆ. ಮೊದಲನೇದಾಗಿ ಇದು ಗೇಟ್ ನಂಬರ್ 3. ಈ ಗೇಟ್ ನಂಬರ್ 3ಯಲ್ಲಿ ಎಂಟ್ರಿ ಆಗುವಂತಹ ಕೆಲಸ, ಎಂಟ್ರಿ ಆಗೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು. ಅಂದರೆ ಬಂದಂತಹ ಗೆಸ್ಟ್ಗಳೆಲ್ಲರೂ ಕೂಡ ಮೊದಲು ಏರ್ಪೋರ್ಟಿಂದ ಬಂದಂಥವರು ರಾಮಪಥ ರಸ್ತೆ ಮೂಲಕ, ಅಂದರೆ ರಾಮಪಥ ಸೂರ್ಯದ್ವಾರ ಮೂಲಕ ರಾಮಪಥ ರಸ್ತೆಗೆ ಬರ್ತಾರೆ. ಅದಾದ ಬಳಿಕ ಅವರು ಗೇಟ್ ನಂಬರ್ 3 ಮೂಲಕ ಒಳಗಡೆ ಎಂಟ್ರಿ ಆದಂಥವರು ಪುನಃ ವಾಪಸ್ ಹೋಗೋದಕ್ಕೆ ಗೇಟ್ ನಂಬರ್ 12ನ್ನು ಇದೇ ರೀತಿಯಲ್ಲಿ ಡಿಸೈನ್ ಮಾಡುವಂತಹ ಕೆಲಸವನ್ನು ಇಲ್ಲಿರುವಂತಹ ಅದರಲ್ಲೂ ಪ್ರಮುಖವಾಗಿ ರಾಮ ಜನ್ಮಭೂಮಿ ಟ್ರಸ್ಟ್ ಕಡೆಯಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಇನ್ನು ಈ ಒಂದು ಗೇಟ್ನ ನಾವು ಅಲಂಕಾರವನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಇಡೀ ಗೇಟ್ ತುಂಬ ಏನು ಒಂದು ರೀತಿ ಏನು ಆನೆಯನ್ನು ರೀತಿಯ ಡಿಸೈನ್ಗಳನ್ನು ಮಾಡ್ಕೊಂಡು ಹೋಗಿರುವಂಥದ್ದು ಅಲ್ಲಿಂದ ಅಲ್ಲಿ ತನಕ. ಮತ್ತು ಈ ರೀತಿಯ ಏನು ಸಂಭ್ರಮ ಏನಿದೆ ಇಲ್ಲಿರುವಂತಹ ಅಯೋಧ್ಯೆ ಜನಕ್ಕೆ ನಿಜಕ್ಕೂ ಒಂದು ರೀತಿ ಸಾಕಷ್ಟು ಖುಷಿ ಕೊಡುವಂತಹ ವಿಚಾರ ನಾವು ನೋಡ್ಬೋದು. ಪೊಲೀಸರು ಸಹಿತ ಇಲ್ಲಿ ಸೆಲ್ಫಿ ತೆಗೆದುಕೊಳ್ತಿರುವಂಥದ್ದನ್ನು ನಾವು ಗಮನಿಸ್ಕೋಬೋದು. ಅಂತಂದರೆ ಅಷ್ಟರ ಮಟ್ಟಿಗೆ ಇಲ್ಲಿರುವಂತಹ ಜನಕ್ಕೆ ಈ ಒಂದು ಫಂಕ್ಷನ್ ಏನಿದೆ, ಈ ಒಂದು ರಾಮನ ಪುನರ್ ಪ್ರತಿಷ್ಠಾಪನೆ ಏನಿದೆ, ಮತ್ತು ಈ ರಾಮನ ಸಂಬಂಧಪಟ್ಟಂಥ ಈ ಒಂದು ಹಬ್ಬದ ರೀತಿಯಲ್ಲಿ ಇಡೀ ಅಯೋಧ್ಯೆ ಖುಷಿ ಪಡ್ತಾ ಇರುವಂಥದ್ದು. ಮತ್ತು ಬರುವಂತಹ ಭಕ್ತರೇನಿದ್ದಾರೆ ಇಲ್ಲಿ ಕೇವಲ ರಾಮನ ದರ್ಶನ ಅಲ್ಲ, ಇಲ್ಲಿ ಬರುವಂತಹ ಪ್ರತಿ ಜಾಗಕ್ಕೆ ಬಂದಂಥವ್ರು ಮತ್ತು ಬರುವಂತಹ ಎಲ್ಲರೂ ಕೂಡ ಏನೇನೆಲ್ಲ ಕೆಲಸ ನಡೀತಾ ಇದೆ ಅಂದರೆ ಯಾವೆಲ್ಲ ರೀತಿಯಲ್ಲಿ ಸಂಭ್ರಮ ಮಾಡೋದಕ್ಕೆ, ಯಾವೆಲ್ಲ ರೀತಿಯಲ್ಲಿ ಸಂಭ್ರಮಿಸೋದಕ್ಕೆ, ಯಾವೆಲ್ಲ ರೀತಿಯಲ್ಲಿ ಈ ಒಂದು ಪುನರ್ ಪ್ರತಿಷ್ಠಾಪನ ಕಾರ್ಯ ನಡೆಯುತ್ತೆ ಇದನ್ನು ಗಮನಿಸುವಂಥದ್ದನ್ನ ಜನ ಮಾಡ್ತಿರುವಂಥದ್ದು. ಯಾಕೆಂದರೆ ನಾವು ನೋಡ್ತಾ ಇರುವಂಥದ್ದು ಅಯೋಧ್ಯೆಯಲ್ಲಿ ಒಂದು ವಿಶೇಷ ಏನಂತಂತಂದರೆ ಇಲ್ಲಿ ಚಳಿ ತುಂಬ ಇರುವಂಥದ್ದು. ಪ್ರತಿದಿನ ಬೆಳಗ್ಗೆ ನಾವು ನೋಡೋದಾದರೆ ಬೆಳಗ್ಗೆ ಶುರುವಾಗುವಂಥದ್ದು 6-7 ಡಿಗ್ರಿಯಿಂದ ಶುರುವಾದಂಥದ್ದು ಇಡೀ ದಿನ ಇಲ್ಲಿ 12 ಡಿಗ್ರಿ ಮೇಲೆಗಡೆ ಟೆಂಪ್ರೇಚರ್ ಬರೋದೇ ಇಲ್ಲ. ಅಂತಹ ಚಳಿಯಲ್ಲೂ ಕೂಡ ಸಾರ್ವಜನಿಕರು ಇಲ್ಲಿ ಸಾಲು ಸಾಲು ಬರ್ತಿರುವಂಥದ್ದು, ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ದರ್ಶನಕ್ಕೆ ಕರ್ಕೊಂಡ್ಬರ್ತಾರೆ. ಅದಾದ ಬಳಿಕ ಇವತ್ತು ದರ್ಶನ ಇವತ್ತು ಕೂಡ ಎಂಡ್ ಆಗಿರುವಂಥದ್ದು. ಇನ್ನು ಈ ಭಾಗದಲ್ಲಿ ನಾವು ನೋಡೋದು ಕೂಡ ಇಲ್ಲಿರುವಂಥ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳು ಸಹಿತ ಇಲ್ಲಿ ಬಂದಿರುವಂಥದ್ದು, ಎಲ್ಲರೂ ಕೂಡ ಕರ್ಕೊಂಡು ಬಂದು ಇದನ್ನು ತೋರಿಸುವಂತಹ ಕೆಲಸವನ್ನು ಅವ್ರ ಪೇರೆಂಟ್ಸ್ ಮಾಡ್ತಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಹಬ್ಬ ಏನಿದೆ ಅಂದರೆ ಕೇವಲ ಇದು ಅಯೋಧ್ಯೆಗೆ ಮಾತ್ರ ಸೀಮಿತ ಅಲ್ಲ, ಇಡೀ ದೇಶಕ್ಕೆ ಸೇರಿದಂಥ ಹಬ್ಬ. ಯಾಕಂತಂದರೆ ಈಗಾಗಲೇ ಜಗದೀಶ್ ಹೇಳ್ತಿದ್ದಂತೆ ಸುಮಾರು 500 ವರ್ಷಗಳಿಂದ ರಾಮ ತಾನು ಹುಟ್ಟಿದ ಊರಿನಲ್ಲಿ ತನಗೆ ಒಂದು ನೆಲೆ ಇಲ್ಲದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆ ಒಂದು ನೆಲೆಯನ್ನು ಈ ವರ್ಷ ಕಂಡುಕೊಂಡಿರುವಂಥದ್ದು. ಇದು ಇಲ್ಲಿರುವಂತಹ ಜನರಿಗೆ ರಾಮ ರಾಮ ಅಂತ ಪ್ರತಿದಿನ ಜಪ ಮಾಡೋದ್ರ ಜೊತೆಗೆ ತನ್ನ ರಾಮನಿಗೆ ನೆಲೆ ಸಿಕ್ಕಿರುವಂಥದ್ದು, ಅದು ಕೂಡ ಏನು ಹೊಸದಾಗಿ ಭವ್ಯವಾದ ಮಂದಿರದಲ್ಲಿ ನೆಲೆ ಸಿಕ್ಕಿರುವಂಥದ್ದು ಇಲ್ಲಿರುವಂಥ ಜನರಿಗೆ ಸಾಕಷ್ಟು ಖುಷಿ ತಂದುಕೊಟ್ಟಿದೆ ಅಂತ ಹೇಳ್ಬೋದು. ಮತ್ತು ಅದಕ್ಕೆ ತಕ್ಕಂಗೆ ಜನನು ಅದನ್ನು ಸಂಭ್ರಮಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಕ್ಷತ್, ಧನ್ಯವಾದ ವಿಷ್ಣು ಪ್ರಸಾದ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.